ಯಾವ ರಾಜ್ಯದಲ್ಲಿ ಯಾರಿಗೆ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್ 30 ನಿಮಿಷಗಳ 30 ಸುದ್ದಿ ನಿನ್ನೆ ಆಗಿರುವಂತ ಬೆಳವಣಿಗೆ ಇವತ್ತು ನಡೆಯುವ ಎಲ್ಲ ವಿದ್ಯಮಾನಗಳ ಕುರಿತು ನಿಮ್ಮ ಮುಂದೆ ನಾವು ಕೊಡ್ತಾ ಇದ್ದೀವಿ ಹಾಗಾದ್ರೆ ಶರ್ಮಾಣ್ಣ ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದಿಂದ ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮೊದಲ ಬಜೆಟ್ ಇದು ಮಧ್ಯಾಹ್ನ 11:30 ಕ್ಕೆ ಚೊಚ್ಚಲ ಬಜೆಟ್ ಅನ್ನು ಮಂಡಿಸುತ್ತಾರೆ ಬೊಮ್ಮಾಯಿ ಅವರು ಬೊಮ್ಮಾಯಿ ಬಜೆಟ್ ಅಂತ ರಾಜ್ಯದ ಜನರ ಚಿತ್ತ ನೆಟ್ಟಿದೆ ರಾಜ್ಯದ ಜನ ಈ ಬಾರಿ ಬಜೆಟ್ ಮೇಲೆ ಹಲವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಈ ಬಾರಿ 2.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಗಾತ್ರದ ಬಜೆಟ್ ಆಗುತ್ತೆ ಅಂತ ಅಂದಾಜು ಮಾಡಿದ್ದಾರೆ ಮುಂದಿನ ವರ್ಷ 2023 ರ ವಿಧಾನಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಈ ಬಾರಿ ಬಜೆಟ್ ನಲ್ಲಿ ಸರ್ಕಾರ ಜನರಿಗೆ ಬಂಪರ್ ಕೊಡುಗೆಯನ್ನು ನೀಡುವಂತ ಎಲ್ಲಾ ಸಾಧ್ಯತೆಗಳಿವೆ ಜನಪ್ರಿಯ ಯೋಜನೆಗಳಿಗೆ ಕರ್ನಾಟಕ ಜನ ಕಾತರದಿಂದ ಕಾಯುತ್ತಿದ್ದಾರೆ ಇವತ್ತು ಮಂಡನೆ ಆಗುತ್ತಿರುವಂತ ಬಜೆಟ್ ಬಗ್ಗೆ ಮಾತಾಡಿದ್ದಾರೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮೊದಲ ಬಜೆಟ್ ಮಂಡಿಸ್ತಾ ಇದ್ದಾರೆ ಬೊಮ್ಮಾಯಿ ಬಜೆಟ್ ನಲ್ಲಿ ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಗುತ್ತೆ ಈ ಬಾರಿಯ ಬಜೆಟ್ ನಲ್ಲಿ ಪ್ರತಿಯೊಂದು ಮನೆಗೂ ಒಳ್ಳೆ ಖುಷಿ ವಿಚಾರ ಸಿಗುತ್ತೆ ಜನರ ನಿರೀಕ್ಷೆಗಿಂತ ಹೆಚ್ಚಾಗಿ ಬೊಮ್ಮಾಯಿ ಅವರು ಕೊಡುಗೆಯನ್ನು ಕೊಡ್ತಾರೆ ಎಂದರು ಆರ್ ಅಶೋಕ್ ಅವರು ಜನಪರವಾದಂತ ಒಂದು ಒಳ್ಳೆ ಬಜೆಟ್ ವಿಶೇಷವಾಗಿ ಬಡವರನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಪ್ರತಿ ಮನೆಗೂ ಏನಾದರೂ ಒಂದು ರೀಚ್ ಆಗಬೇಕು ಆ ತರದ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಾನು ಕೂಡ ಅವರ ಜೊತೆ ಚರ್ಚೆ ಮಾಡಿದ್ದೆ ಒಳ್ಳೆ ಬಜೆಟ್ ಬರ್ತದೆ ನಾವೆಲ್ಲರೂ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರ ಮೊದಲ ಬಜೆಟ್ ಬಸವರಾಜ ಬೊಮ್ಮಾಯಿ ಅವರ ಮೊದಲ ಬಜೆಟ್ ರಾಜ್ಯದ ಜನತೆಗೆ ಸಿಹಿಯನ್ನು ತರುತ್ತೆ ನೆಮ್ಮದಿಯನ್ನು ತರುತ್ತೆ ಆ ರೀತಿಯ ಬಜೆಟ್ ಮಂಡನೆ ಮಾಡ್ತಾರೆ ಜನಪರವಾದಂತ ಒಂದು ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಡೆಯಬೇಕಾಗಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಂದೂಡಿಕೆ ಮಾಡಿದ್ದಾರೆ ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ನಿಗದಿಯಾಗಿದ್ದ ಸಭೆಯನ್ನ ಮಾರ್ಚ್ 9ನೇ ತಾರೀಕು ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹರ್ಷ ಕೊಲೆ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಮತ್ತೆ ಆತಂಕ ಶುರುವಾಯಿತು ಗೋಪಾಳದಲ್ಲಿ ವಾಕಿಂಗ್ ಮಾಡುತ್ತಿದ್ದ ವ್ಯಕ್ತಿ ಮೇಲೆ ದುಷ್ಕರ್ಮಿಗಳು ಕಲ್ಲಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ವೆಂಕಟೇಶ್ ಅವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ವೆಂಕಟೇಶ್ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತುಂಗಾನಗರ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲ್ಲೆಗೊಳಗಾದ ವೆಂಕಟೇಶ್ ಅವರನ್ನ ಸಂಸದ ಬಿವೈ ರಾಘವೇಂದ್ರ ಭೇಟಿ ಮಾಡಿದ್ರು ಆರೋಗ್ಯ ವಿಚಾರಿಸಿದ್ರು ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪನವರು ಮಾತಾಡಿದ್ದಾರೆ ಹರ್ಷ ಕುಟುಂಬಕ್ಕೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಕೊಡೋದಾಗಿ ತಿಳಿಸಿದ್ದಾರೆ ಮಾರ್ಚ್ 6ನೇ ತಾರೀಕು ಯಡಿಯೂರಪ್ಪನವರು ಹರ್ಷ ನಿವಾಸಕ್ಕೆ ಭೇಟಿ ನೀಡುತ್ತಾರೆ ಈ ವೇಳೆ ನಾನು ಸರ್ಕಾರದ ಪರವಾಗಿ 25 ಲಕ್ಷ ಪರಿಹಾರ ನೀಡುತ್ತೇವೆ ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕ ಆ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ನಾವು ಮಾಡುತ್ತಿದ್ದೇವೆ ವಿಶ್ವನಾಥ್ ಶೆಟ್ಟಿ ಕುಟುಂಬಕ್ಕೂ ಸಹ ಹಿಂದೂ ಸಮಾಜ ಏನೇನು ಸಹಾಯ ಮಾಡಬಹುದೋ ಅದನ್ನು ಮಾಡ್ತೀವಿ ಎಂದರು ಕೆಎಸ್ ಈಶ್ವರಪ್ಪನವರು ಆಸ್ತಿಪಾಸ್ತಿ ನಷ್ಟ ಆಗಿರೋರಿಗೆ ಸರ್ಕಾರದಿಂದ ಪರಿಹಾರವನ್ನು ಕೊಡ್ತೇವೆ ಅಂತ ಕೂಡ ಹೇಳಿದರು ಕೆಲವು ಗುಂಡಾರು ಮುಸಲ್ಮಾನ್ ಗುಂಡಾರು ಮಾಡಿದ ದುಷ್ಕೃತ್ಯವನ್ನ ಪಕ್ಷಾತೀತವಾಗಿ ಎಲ್ಲರೂ ಖಂಡನೆ ಮಾಡಲಿಲ್ಲ ಅಂತಂದ್ರೆ ಈ ಕಾಂಗ್ರೆಸ್ ನಮ್ಮ ಜೊತೆಗಿದೆ ಅನ್ನೋ ಒಂದು ಭಾವನೆ ಬರುತ್ತೆ ಯಾಕೆ ಇವತ್ತಿಂದಲೂ ಕೂಡ ಕಾಂಗ್ರೆಸ್ ಖಂಡನೆ ಮಾಡಿಲ್ಲ ಅಂತ ಅರ್ಶನ್ ಪರ ಇರ್ಬೋದು ವಿಶ್ವನಾಥ್ ಪರ ಇರ್ಬೋದು ಆಮೇಲೆ ನಡೆದಂತ ಕರ್ನಾಟಕಗಳ ಕರಾಟೆಗಳ ಬಗ್ಗೆ ಪರಿಹಾರ ಏನು ಹೇಳ್ತಾರೆ ಸರಿ ಈ ಮನೋಭಾವವನ್ನು ಯಾಕೆ ಖಂಡನೆ ಮಾಡ್ತಿಲ್ಲ ಹಿಂದೆ ಕೊನೆಯಾಗಿದ್ದಂತ ವಿಶ್ವನಾಥ್ ಅವರ ಕುಂದು ಕೊಡುತ್ತೆ ಸಾಕಷ್ಟು ಸಾಂತ್ವನ ಮಾತುಗಳು ಈಗ ಬರ್ತಾ ಇದೆ ಅವ್ರ ತಾಯಿ ಬಹಳ ತೊಂದರೆ ಆಗಿದ್ದಾರೆ ಅವ್ರ ಮನೆಗೆ ಕೆಲವರು ಮುಸಲ್ಮಾನರ ಬಗ್ಗೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ಬಸವಾದಿ ಸಿದ್ಧಾಂತ ಇರುವಂತಹ ಸರ್ಕಾರ ಅಧಿಕಾರ ತರುವಂತ ಸಂಕಲ್ಪ ಮಾಡಿದ್ದೇನೆ ಯಶಸ್ವಿಯೂ ಆಗುತ್ತೇನೆ ಅಂತ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಹೇಳಿಕೆ ಕೊಟ್ಟರು ನನಗೆ ಸಂತರು ಸೂಫಿಗಳ ಮೇಲೆ ನಂಬಿಕೆ ಇದೆ ನನ್ನ ಕನಸು ಈಡೇರುತ್ತೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಸಜ್ಜನರ ಜೊತೆಯಲ್ಲಿರಬೇಕು ಉತ್ತಮರ ಸರ್ಕಾರ ರಚಿಸಬೇಕು ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೀನಿ 12ನೇ ತಾರೀಕಿಗೆ ರಾಜಕೀಯ ಭವಿಷ್ಯದ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು ಸಿಎಂ ಇಬ್ರಾಹಿಂ ಬಸವಣ್ಣನ ಪುಣ್ಯಭೂಮಿ ಮುಂದೆ ಬಸವಾದಿ ಸಿದ್ಧಾಂತ ಇರತಕ್ಕಂಥ ಸರ್ಕಾರ ಕರ್ನಾಟಕದಲ್ಲಿ ತರಬೇಕು ಅನ್ನೋಕ್ಕಂಥ ಸಂಕಲ್ಪ ಅದು ಮಾಡ್ತೀನಿ ಅನ್ನೋಕ್ಕಂಥ ವಿಶ್ವಾಸ ಇದೆ ನನಗೆ ಒಂದು ಅಚಲವಾದಂಥ ಸಂತರ ಮೇಲೆ ಸೂಫಿಗಳ ಮೇಲೆ ನಂಬಿಕೆ ಇದೆ ಅದು ಯಶಸ್ವಿ ಆಗುತ್ತೆ ನಾನು ಭಾವಿಸ್ಕೊಂಡಿದ್ದೇನೆ ರಾಜಕೀಯವಾಗಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಸಜ್ಜನರ ಜೊತೆಯಲ್ಲಿ ಇರಬೇಕು ಉತ್ತಮವಾಗಿರ್ತಕ್ಕಂಥವ್ರು ಬರಬೇಕು ಅಂತೇಳಿ ಅಂತ 12ನೇ ತಾರೀಕಿಗೆ ಪ್ರಕಟಿಸ್ತೀನಿ ನಾನು
ಇನ್ ಮುಂದೆನ ನನ್ನ ಹೆಜ್ಜೆ ಏನು ಅಂತ ಹೇಳಿ ಅಂತ ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಮತ್ತಷ್ಟು ತಾರಕಕ್ಕೇರ್ತಾ ಇದೆ ಪುಟ್ಟ ರಾಷ್ಟ್ರ ಉಕ್ರೇನ್ ಮೇಲೆ ರಷ್ಯಾ ಪಡೆ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ ರಷ್ಯಾ ಸೇನೆಗೆ ಉಕ್ರೇನ್ ತಿರುಗೇಟು ಕೂಡ ಕೊಡ್ತಾ ಇದೆ ಇಲ್ಲಿ ತನಕ ರಷ್ಯಾದ 9000 ಕ್ಕೂ ಹೆಚ್ಚು ಸೈನಿಕರ ಹತ್ಯೆ ಮಾಡಿರೋದಾಗಿ ಉಕ್ರೇನ್ ಹೇಳಿಕೊಂಡಿದೆ ರಷ್ಯಾ ಸೈನಿಕರನ್ನ ಉಕ್ರೇನ್ ಭೇಟಿ ಆಡ್ತಾ ಇದೆ ರಷ್ಯಾದ ಹಲವು ಟ್ಯಾಂಕರ್ಗಳು ಸೇನಾ ವಾಹನಗಳು ಧ್ವಂಸಗೊಳಿಸಿದ್ದೇವೆ ಅಷ್ಟೇ ಅಲ್ಲ ರಷ್ಯಾದ ಮೇಜರ್ ಜನರಲ್ ಆಂಡ್ರೆ ಸುಕೋನ್ಸ್ವಿ ಅವರನ್ನ ಹತ್ಯೆಗೈದಿದ್ದೀವಿ ಅಂತ ಉಕ್ರೇನ್ ಹೇಳಿಕೆ ಬಿಡುಗಡೆ ಮಾಡಿದೆ ಆದರೆ ಇದು ಸುಳ್ಳು ಅಂತ ರಷ್ಯಾ ಕೂಡ ವಾದಿಸಿದೆ ಮತ್ತೊಂದು ಕಡೆ ಉಕ್ರೇನ್ ಮೇಲೆ ರಷ್ಯಾ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಉಕ್ರೇನ್ ಮೇಲೆ ರಷ್ಯಾ ಬಾಂಬ್ ಮಿಸೈಲ್ಗಳ ಸುರಿಮಳೆಗೈದಿದೆ ಈಗಾಗಲೇ ರಷ್ಯಾ ಪಡೆ ಉಕ್ರೇನ್ನ ಮೂರು ನಗರಗಳು ಸಣ್ಣ ಸಣ್ಣ ಪ್ರದೇಶಗಳಿಗೂ ಲಗ್ಗೆ ಇಟ್ಟಿದೆ ಇನ್ನು ರಷ್ಯಾ ಸೇನೆ ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುತ್ತಿದ್ದಾರೆ ಕಾರ್ಕಿವ್ ಮೇಲೆ ಕ್ಷಿಪಣಿ ಬಾಂಬ್ಗಳ ಸುರಿಮಳೆಗೈದಿದೆ ಇದುವರೆಗೂ 2000 ನಾಗರಿಕರು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ ಉಕ್ರೇನ್ ಉಳಿವಿಗಾಗಿ ಹೋರಾಟ ಮುಂದುವರಿಯುತ್ತೆ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿಕೆ ಕೊಟ್ಟಿದ್ದಾರೆ ಕೆರ್ಸನ್ ನಗರವನ್ನ ವಶಕ್ಕೆ ಪಡೆದಿರುವ ಬೆನ್ನಲ್ಲೇ ರಷ್ಯಾ ಪಡೆಗೆ ದಿಕ್ಕು ದೆಸೆ ಇಲ್ಲ ಅಂತ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಕಿಡಿಕಾರಿದ್ದಾರೆ ನಮ್ಮ ಮೇಲಿನ ದಾಳಿಗೆ ಪ್ರತ್ಯುತ್ತರವನ್ನು ಕೊಡ್ತೀವಿ ರಷ್ಯಾ ಎಲ್ಲಾ ರೀತಿಯ ಬೆಲೆ ತೆರಬೇಕಾಗುತ್ತೆ ಈ ಸಂಘರ್ಷದಲ್ಲಿ ರಷ್ಯಾಗೆ ಗೆಲುವು ಸಿಗಲ್ಲ ಉಕ್ರೇನ್ನ ಮತ್ತೆ ಕಟ್ತೀವಿ ಅಂತ ಜೆಲೆನ್ಸ್ಕಿ ಹೇಳಿಕೆ ಕೊಟ್ಟಿದ್ದಾರೆ ಯುದ್ಧ ಭೂಮಿಯಿಂದ ನಾವು ಹಿಂದೆ ಸರಿಯೋದಿಲ್ಲ ಅಂತ ರಷ್ಯಾ ಅಧ್ಯಕ್ಷ ಸ್ಪಷ್ಟನೆ ಕೊಟ್ಟಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಈ ಮಾತನ್ನ ಹೇಳಿದ್ದಾರಂತೆ ನಿನ್ನೆ ಫ್ರಾನ್ಸ್ ರಷ್ಯಾ ಮಾತುಕತೆ ವೇಳೆ ಗುರಿ ತಲುಪೋ ತನಕ ಉಕ್ರೇನ್ನಿಂದ ಹಿಂದೆ ಸರಿಯಲ್ಲ ಅಂತ ವ್ಲಾಡಿಮಿರ್ ಪುಟಿನ್ ಸ್ಪಷ್ಟನೆ ಕೊಟ್ಟಿದ್ದಾರಂತೆ ಉಕ್ರೇನ್